श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजाराम महाराज की जय। जय जय रघुवीर समर्थ। निजात्म बोध प्रकरण एरडु निरावलंब उपनिषद वाक्य संपुट वंदु साधन चतुष्टय संपन्न सत्शिष्य सद्गुरुसी चरण अनन्य भावे धरोनि चरण मणे मी कोण स्वामीराया। साधन चतुष्टय संपन्ननु सत्शिष्य सद्गुरुगळिगे होगुवनु शरणु अनन्य भावदिंद हिडिदुकोंडु चरणगळन्नु ಅನ್ನುವನು ನಾನು ಯಾರು ಸ್ವಾಮಿರಾಯ. ಈ ಓವಿಯಲ್ಲಿ ಶಿಷ್ಯನಲ್ಲಿ ಯಾವ ಗುಣ ಸಂಪತ್ತು ಇರಬೇಕೆಂಬುದನ್ನು ಹೇಳಿರುತ್ತಾರೆ. ಶಿಷ್ಯನು ನಾಲ್ಕು ಸಾಧನೆಗಳಿಂದ ಪರಿಪೂರ್ಣನಾಗಿರಬೇಕು. ಆ ನಾಲ್ಕು ಸಾಧನೆಗಳಿಗೆ ಸಾಧನ ಚತುಷ್ಟಯವೆನ್ನುತ್ತಾರೆ. ಈ ಸಾಧನ ಚತುಷ್ಟಯ ಈ ಕೆಳಗಿನಂತೆ ಇರುತ್ತವೆ: ಒಂದು ವಿವೇಕ, ಎರಡು ವೈರಾಗ್ಯ, ಮೂರು ಮುಮುಕ್ಷುತ್ವ, ನಾಲ್ಕು ಶಮಾಧಿ ಷಟ್ಕ. ಒಂದು ವಿವೇಕ, ಎರಡು ಪ್ರಕಾರ ಇರುತ್ತವೆ: ಒಂದು ಲೌಕಿಕ, ಎರಡು ಪಾರಲೌಕಿಕ. ಲೌಕಿಕ ಯೋಗ್ಯ ಹಾಗೂ ಅಯೋಗ್ಯ ಅಥವಾ ಸತ್ ಅಸತ್ ಇವುಗಳನ್ನು ಆರಿಸುವುದರಲ್ಲಿರುವ ಬುದ್ಧಿಯ ಕ್ಷಮತೆ. ಪಾರಲೌಕಿಕ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಎಂಬ ಬುದ್ಧಿಯ ದೃಢವಾದ ನಿಶ್ಚಯ ಹಾಗೂ ವಿಶ್ವಾಸ. ಎರಡು ವೈರಾಗ್ಯ, ರಾಗವೆಂದರೆ ಪ್ರೇಮ, ಅರಾಗವೆಂದರೆ ಪ್ರೇಮರಹಿತ ಸ್ಥಿತಿ. ಆದ್ದರಿಂದ ವೈರಾಗ್ಯವೆಂದರೆ ಈ ಲೋಕದಿಂದ ಪರಲೋಕದವರೆಗಿನ ಪ್ರಾಪ್ತವಾದ ಎಲ್ಲ ಭೋಗಗಳನ್ನು ಮನಃಪೂರ್ವಕ ತ್ಯಾಗ ಮಾಡುವ ತೀವ್ರ ಇಚ್ಛೆ. ಮೂರು ಮುಮುಕ್ಷುತ್ವ, ಮುಕ್ತವಾಗಬೇಕೆಂಬ ಇಚ್ಛೆ. ನಾಲ್ಕು ಶಮಾದಿ ಷಟ್ಕ, ಒಂದು ಶಮ, ಎರಡು ದಮ, ಮೂರು ಶ್ರದ್ಧಾ, ನಾಲ್ಕು ಉಪರಮ, ಐದು ಸಮಾಧಾನ, ಆರು ಪ್ರತೀಕ್ಷಾ. ಶಮ ಪರಮಾರ್ಥಕ್ಕೆ ವಿರೋಧ ಮಾಡುವ ವಿಷಯಗಳಿಂದ ಮನಸ್ಸನ್ನು ನಿಯಂತ್ರಿಸುವುದು. ದಮ ಪರಮಾರ್ಥಕ್ಕೆ ವಿರೋಧ ಮಾಡುವ ವಿಷಯಗಳಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವುದು. ಶ್ರದ್ಧಾ ಜೀವವೇ ಬ್ರಹ್ಮವಿರುತ್ತದೆಂದು ಹೇಳುವ ಸದ್ಗುರು, ಸಂತ, ಶಾಸ್ತ್ರ, ವೇದ ಇವುಗಳ ಮೇಲೆ ವಿಶ್ವಾಸವಿಡುವುದು. ಉಪರಮ ಪ್ರಾಪಂಚಿಕ ಕರ್ತವ್ಯಗಳನ್ನು ಸರಿಯಾಗಿ ಮಾಡುವುದು, ಆದರೆ ಅದರಲ್ಲಿ ಆಸಕ್ತಿ ಇಡದಿರುವುದು. ಸಮಾಧಾನ ಮನಸ್ಸನ್ನು ಶಾಂತವಾಗಿಡುವುದು. ತಿತಿಕ್ಷಾ ದೇಹ ಪರಿಸ್ಥಿತಿ ಆಘಾತವನ್ನು ಯಾರಿಗೂ ದೋಷ ಕೊಡದೆ ತಕರಾರು ಇಲ್ಲದೆ ಸಹನೆ ಮಾಡುವುದು. ಈ ಮೊದಲನೇ ಸಾಲಿನಲ್ಲಿಯೇ ಇಂಥ ಅಧಿಕಾರಿ ಅಂದರೆ ಯೋಗ್ಯತೆಯುಳ್ಳ ಶಿಷ್ಯನಿದ್ದರೆ ಮಾತ್ರ ಅವನಿಗೆ ಸಚ್ಛಿಷ್ಯ ಅನ್ನುತ್ತಾರೆ. ಗುರುಗಳ ವಿಷಯದಲ್ಲಿ ಅವನ ಭಾವವು ಅನನ್ಯವಾಗಿರಬೇಕು. ಆವಾಗಲೇ ಅಂದರೆ ಮಾತ್ರ ಮುಮುಕ್ಷುತ್ವದಿಂದ ನಾನು ಯಾರು ಇರುತ್ತೇನೆ, ನನ್ನ ಸ್ವರೂಪವೇನು, ಇಂಥ ಪ್ರಶ್ನೆಗಳನ್ನು ಅವನು ಗುರುಗಳಿಗೆ ಕೇಳಬಲ್ಲನು. ಇಲ್ಲಿಂದಲೇ ಪರಮ ಪೂಜ್ಯ ಶ್ರೀ ರಾಜಾರಾಮ್ ಮಹಾರಾಜರು ವೇದಾಂತ ವಿಚಾರಗಳ ಪ್ರಸ್ತಾಪನೆ ಮಾಡಲು ಪ್ರಾರಂಭಿಸಿರುತ್ತಾರೆ. ಸದ್ಗುರು ಮಣತಿ ಶಿಷ್ಯ ಶಿರೋಮಣಿ ತೂಚಿ ಬ್ರಹ್ಮ ವಿಚಾರಿ ಮನಿ ಅನಂತ ಬ್ರಹ್ಮಾಂಡ ಭರೋನಿ ದುಜ ವಾಚೋನಿ ದುಜೇ ನಾಹಿ. ಸದ್ಗುರು ಅನ್ನುವರು ಶಿಷ್ಯ ಶಿರೋಮಣಿಯೇ, ನೀನೇ ಬ್ರಹ್ಮ ವಿಚಾರ ಮಾಡು ಮನಸ್ಸಿನಲ್ಲಿಯೇ, ಅನಂತ ಬ್ರಹ್ಮಾಂಡದಲ್ಲಿಯೇ, ನಿನ್ನ ಹೊರತು ಬೇರೆ ಏನೂ ಇಲ್ಲ. ಶಿಷ್ಯನ ತಳಮಳ, ಈಶ ಸ್ವರೂಪ ತಿಳಿದುಕೊಳ್ಳುವ ಇಚ್ಛೆ ಸದ್ಗುರುಗಳ ಗಮನಕ್ಕೆ ಬಂದೊಡನೆ ಶಿಷ್ಯನ ಪ್ರಶ್ನೆಯು ನಿಜವಾಗಿಯೂ ಪ್ರಾಮಾಣಿಕವಾಗಿ ಕೇಳಿದ ಪ್ರಶ್ನೆ ಅನಿಸಿತು. ಆದ್ದರಿಂದಲೇ ಅವರು ಭಕ್ತನಿಗೆ ಶಿರೋಮಣಿ ಅನ್ನುತ್ತಾರೆ. ಅಭಿಮಾನದಿಂದ ತಲೆಯ ಮೇಲೆ ಕೂಡಿಸಿಕೊಂಡು ಯಾರು ಮೆರೆಸಲ್ಪಡುತ್ತಾರೋ ಅವರೇ ತಲೆಯ ಮೇಲಿನ ಶಿರೋಮಣಿ ಆಗಿರುತ್ತಾರೆ. ಅಂಥ ಅಧಿಕಾರ ಸಂಪನ್ನ ಶಿಷ್ಯನಿಗೆ ಅವರು ತತ್ವಮಸಿ, ಅಂದರೆ ಆ ತತ್ವವು ನೀನೇ ಆಗಿರುತ್ತಿ ಎಂದು ಹೇಳುತ್ತಾರೆ. ನೀನೇ ಬ್ರಹ್ಮ ಆಗಿರುತ್ತಿ, ಅದೇ ಈ ಸಂಪೂರ್ಣ ವಿಶ್ವದಲ್ಲಿ ನೀನೇ ತುಂಬಿಕೊಂಡಿರುತ್ತಿ. ಆದರೆ ನೀನು ಸ್ವತಃ ಶಾಂತ ಜೀವ ಎಂದು ತಿಳಿದುಕೊಂಡಿರುತ್ತಿ, ಆದರೆ
ನಿನ್ನ ಬುದ್ಧಿಯ ಸಾಮರ್ಥ್ಯವು ವಿಲಕ್ಷಣವಾಗಿರುತ್ತದೆ. ಅದು ಸಂಪೂರ್ಣ ವಿಶ್ವಕ್ಕೆ ಬದಿಕೆ ಹಾಕಬಲ್ಲದು. ಆದ್ದರಿಂದ ಆ ಬುದ್ಧಿಯನ್ನು ಶುದ್ಧಗೊಳಿಸಿ ಈ ಅನುಭವ ಪಡೆದುಕೋ. ಆಗ ನಿನಗೆ ಈ ವಿಶ್ವದಲ್ಲಿ ನಿನ್ನ ಹೊರತು ಯಾರೂ ಅಂದರೆ ಏನೂ ಇರುವುದಿಲ್ಲವೆಂಬುದು ತಿಳಿಯುತ್ತದೆ. ತೂಚಿ ಜ್ಞಾನ ತೂಚಿ ಜ್ಞಾತ ಜ್ಞೇಯ ವಿಚಾರಿತ ತೂಚಿ ಧ್ಯೇಯ ತೂಚಿ ಧ್ಯಾತ ಧ್ಯಾನಕರ್ತ ತೂ ಏಕ. ನೀನೇ ಜ್ಞಾತ ನೀನೇ ಜ್ಞಾತೃ, ವಿಚಾರ ಮಾಡಲು ನೀನೇ ಜ್ಞೇಯವು, ನೀನೇ ಧ್ಯೇಯ ನೀನೇ ಧ್ಯಾತೃ, ಧ್ಯಾನ ಮಾಡುವವನು ನೀನೇ ಒಬ್ಬನು. ಹೇ ಶಿಷ್ಯನೇ, ನಿನಗೆ ಈ ವಿಶ್ವದ ಜ್ಞಾನವಾಗುವುದು ಆ ಜ್ಞಾನ ಸ್ವರೂಪನಾಗಿರುವ ತತ್ವದಿಂದಲೇ ಆಗಿರುತ್ತದೆ. ಆದ್ದರಿಂದ ಜ್ಞಾತ ಜ್ಞಾನ ಜ್ಞೇಯವೆಂಬ ತ್ರಿಪುಟಿ ಇರುತ್ತದೆ. ಜ್ಞಾತ ಅಂದರೆ ತಿಳಿದುಕೊಳ್ಳುವ ಜೀವ, ಹಾಗೂ ಜ್ಞೇಯವೆಂದರೆ ತಿಳಿದುಕೊಳ್ಳುವ ಸಂಗತಿ, ಹಾಗೂ ಜ್ಞಾನವೆಂದರೆ ತಿಳಿದುಕೊಳ್ಳುವ ಕ್ರಿಯೆ. ಈ ಮೂರುಗಳಿಂದ ಆಗುವ ಆಕಲನ ಜ್ಞಾನವಾಗಿರುತ್ತದೆ. ಧ್ಯಾತ ಅಂದರೆ ಧ್ಯಾನ ಮಾಡುವ ಜೀವ. ಧ್ಯೇಯವೆಂದರೆ ಯಾವುದರ ಪ್ರಾಪ್ತಿ ಮಾಡಿಕೊಳ್ಳುವುದಿರುತ್ತದೆಯೋ ಅದು, ಹಾಗೂ ಅದಕ್ಕಾಗಿ ಮಾಡಿದ ಕ್ರಿಯೆ ಅಂದರೆ ಧ್ಯಾನವಾಗಿರುತ್ತದೆ. ಇದೆಲ್ಲವನ್ನು ಮಾಡುವ ನೀನು ಅಂದರೆ ಜೀವ ಎಂಬವನು ಕರ್ತ ಇರುತ್ತಾನೆ ಎಂಬುದನ್ನು ವಿಚಾರದಿಂದ ತಿಳಿದುಕೋ. ಪರಮಾರ್ಥದಲ್ಲಿ ವಿಚಾರವು ಬಹಳ ದೊಡ್ಡ ಸಾಧನೆಯಾಗಿರುತ್ತದೆ. ಇದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಆದ್ದರಿಂದ ನೀನೇ ಏಕಮೇವನಾಗಿದ್ದು ಇದೆಲ್ಲದರ ಪ್ರಕಾಶಕನಾಗಿರುತ್ತೀ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜೈ. ಸಂತ ಶ್ರೇಷ್ಠ ದಾಸರಾಜಾರಾಮ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.